क्षेत्र न्यूज फर्स्ट ग्राउंड रिपोर्ट के स्वागत नानु चंद्रमोहन नाविवत्तु उत्तर कन्नड जिले यल्लापुर विधानसभा क्षेत्र चुनाव केलवरिगे अळिवु उळिविन प्रश्ने वंदे वर्षद अंतरदल्लि एरडेरडु पक्षद चिन्हेयडि स्पर्धिसि गेलुवु कंडवरिगे राजकीय भविष्यद चिंते इंथद्दे ओंदु अग्नि परीक्षेगे ई बारि उत्तर कन्नड जिल्लेय यल्लापुर विधानसभा क्षेत्र कूड साक्षियागिदे 2018 ರಲ್ಲಿ ಬಿಜೆಪಿಯನ್ನ ಮಣಿಸಿ 2019 ರಲ್ಲಿ ಅದೇ ಕ್ಷೇತ್ರದಲ್ಲಿ ಕಮಲ ಅರಳಿಸಿ ಕದರ್ ತೋರಿಸಿದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಎಲೆಕ್ಷನ್ ಫೀವರ್ ಜೋರಾಗಿದೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 85999 ಪುರುಷ ಮತದಾರರಿದ್ದರೆ ಮಹಿಳಾ ಮತದಾರರ ಸಂಖ್ಯೆ 82117 ಇದ್ದು ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 168193 ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಲ್ಲಿ ಇದ್ದವರು ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿಯೂ ಇದ್ದರು ಅದಾದ ಬಳಿಕ ಕಾಂಗ್ರೆಸ್ ಗೆ ಸೇರಿದ ಇವರು 2013 ರಲ್ಲಿ ಯಲ್ಲಾಪುರದಿಂದ ಎಂಎಲ್ಎ ಆಗುತ್ತಾರೆ 2018 ರಲ್ಲೂ ಪುನಃ ಶಾಸಕರಾಗುತ್ತಾರೆ ಇದಾದ ಮೇಲೆ 2019 ರಲ್ಲಿ ಮೈತ್ರಿ ಸರ್ಕಾರ ಉರುಳಿಸಿದ್ದ ಬಾಂಬೆ ಮಿತ್ರ ಮಂಡಳಿಯ ಸದಸ್ಯರಲ್ಲಿ ಹೆಬ್ಬಾರ್ ಕೂಡ ಒಬ್ಬರಾಗುತ್ತಾರೆ ಬಳಿಕ ಮತ್ತೆ ಬಿಜೆಪಿಯಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಯಲ್ಲಾಪುರದ ಹ್ಯಾಟ್ರಿಕ್ ಹೀರೋ ಎನಿಸಿಕೊಳ್ಳುತ್ತಾರೆ ಬಟ್ ಈಗ ಇದೇ ಕ್ಷೇತ್ರದಲ್ಲಿ ಪಕ್ಷಾಂತರದ ಐಸ್ ಪೈಸ್ ಆಡಿದ ಇಬ್ಬರು ನಾಯಕರ ನಡುವಿನ ಕದನಕ್ಕೆ ಯಲ್ಲಾಪುರ ರಣಕಣ ಮತ್ತೆ ಸಾಕ್ಷಿಯಾಗಲಿದೆ ಯಾಕಂದ್ರೆ 2018 ರ ಚುನಾವಣೆಯ ತನಕ ಬಿಜೆಪಿಯ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದ ವಿಎಸ್ ಪಾಟೀಲ್ ಈಗ ಕಾಂಗ್ರೆಸ್ ಕೋಟೆ ಸೇರಿದ್ದಾರೆ ಶಿವರಾಮ್ ಹೆಬ್ಬಾರ್ ಮತ್ತೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹಾಲಿ ಮಾಜಿ ಶಾಸಕರ ನಡುವೆ ಮತ್ತೆ ಕದನ ಏರ್ಪಡಲಿತು ಶಿವರಾಮ್ ಹೆಬ್ಬಾರ್ಗೆ ಈ ಬಾರಿ ಗೆಲುವು ಹಿಂದಿನ ರೀತಿ ಸುಲಭವಲ್ಲ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ಎರಡು ಪಕ್ಷಗಳ ಕಾರ್ಯಕರ್ತರಿಗೆ ಇಬ್ಬರು ನಾಯಕರ ಪಕ್ಷಾಂತರ ಪಲ್ಲಟದ ವಿರುದ್ಧ ಅಸಮಾಧಾನ ಇದೆ ಶಿವರಾಮ್ ಹೆಬ್ಬಾರ್ ಕ್ಷೇತ್ರದಲ್ಲಿ ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳೇನು ಜನಕ್ಕೆ ಈ ಬಗ್ಗೆ ತೃಪ್ತಿ ಇದೆಯಾ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಜನರ ಒಲವು ಯಾರತ್ತ ಇದೆ ಎನ್ನುವುದನ್ನ ನಾವೀಗ ಕ್ಷೇತ್ರದ ಜನರ ಬಳಿಗೆ ತೆರಳಿ ಕೇಳಿ ತಿಳ್ಕೊಳ್ಳೋಣ ನಾವೀಗ ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿದ್ದೇವೆ ಈಗ ಬಸ್ ನಿಲ್ದಾಣ ಮತ್ತು ಪಕ್ಕದಲ್ಲಿ ಇರುವಂತ ಆಟೋ ನಿಲ್ದಾಣ ಹಾಗೂ ಇಲ್ಲಿನ ಸುತ್ತಮುತ್ತ ಇರತಕ್ಕಂತ ಜನರೊಂದಿಗೆ ಮಾತನಾಡೋಣ ಯಲ್ಲಾಪುರದ ಸ್ಥಳೀಯರಾದಂತ ಶಿವಗಿ ಅವರು ಈಗ ನಮ್ಮೊಂದಿಗೆ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ಈಗ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಏನೇನು ಸಮಸ್ಯೆ ಇವೆ ಈಗ ಯಲ್ಲಾಪುರ ಮುಂಡಗೋಡು ಜೊತೆಗೆ ಸಿರ್ಸಿ ತಾಲೂಕಿನ ಬನವಾಸಿ ಈ ವ್ಯಾಪ್ತಿನಲ್ಲಿ ಏನೇನು ಸಮಸ್ಯೆ ಇದೆ ಇಲ್ಲಿ ಯಾವ ಸಮಸ್ಯೆ ಇಲ್ಲ ಎಲ್ಲ ಸರಿಯಾಗಿದೆ ಸಮಸ್ಯೆ ಇಲ್ಲ ಈಗ ಕುಡಿಯುವ ನೀರು ವಿದ್ಯುತ್ ಆಗಬಹುದು ಅಥವಾ ನಗರದ ಮೂಲಸೌಕರ್ಯಗಳಾಗಬಹುದು ಪಟ್ಟಣಗಳಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಹೇಗಿದೆ ಅಂತ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸಮಸ್ಯೆ ನಮ್ಮ ಯಲ್ಲಾಪುರದಲ್ಲಿ ಏನಿಲ್ಲ ಮೇಲ್ಗಡೆದ ಸಮಸ್ಯೆ ಮೋದಿ ಅವರದು ಏನು ಸಮಸ್ಯೆ ಅವರಿಂದ ಅವರಿಂದ ನಮಗೆ ಎಲ್ಲ ನಮ್ಮ ಮಿಡಲ್ ಫ್ಯಾಮಿಲಿ ಜನ ಏನಿದೀವಿ ನೋಡಿ ಎಲ್ಲ ಹೊಂಡಕ್ಕೆ ಬಿದ್ದು ಹೋಗಿಬಿಟ್ಟಿದ್ವಿ ಆಟೋ ಡ್ರೈವರ್ಸ್ ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಟ್ಯಾಕ್ಸಿ ಅವರು ಇರ್ಬೋದು ಎಲ್ಲ ಮಿಡಲ್ ಫ್ಯಾಮಿಲಿ ಏನಿದೆ ನೋಡಿ ಎಲ್ಲ ರೋಡಿಗೆ ಬಂದುಬಿಟ್ಟಿದ್ದಾರೆ ಬಿಜೆಪಿಯಿಂದ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ ಆದರೆ ನಮ್ಮ ಹೆಬ್ಬಾರ್ ಸರ್ ಅವರು ನಮಗೆ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಮಾಡ್ತೀವಿ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರ್ಬೋದು ಚಲೋ ಮಾಡಿದ್ದಾರೆ ಹೆಬ್ಬಾರ್ ಸಾಹೇಬ್ರು ಮಸ್ತ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಲೈಟ್ ಅದು ರೋಡ್ ಎಲ್ಲ ಮಾಡಿದ್ದಾರೆ ಹೌದು ಕುಡಿಯೋ ನೀರಿನ ಸೌಲಭ್ಯ ಆಗಿದೆ ಕುಡಿಯೋ ನೀರು ಕರೆಕ್ಟ್ ಇದೆ ಮೂರು ದಿನಕ್ಕೊಮ್ಮೆ ನೀರು ಬರುತ್ತಂತೆ ಇಲ್ಲ ಎರಡು ದಿವಸಕ್ಕೆ ನೀರು ಬರುತ್ತೆ ಹೌದು ತೊಂದರೆ ಆಗಲ್ಲ ಇದರಿಂದ ಯಾವುದು ತೊಂದರೆ ಶಿವರಾಮ್ ಹೆಬ್ಬಾರ್ ವರ್ಸಸ್ ವಿಎಸ್ ಪಾಟೀಲ್ ಯಾರು ಗೆಲ್ಲಬಹುದು ಅದು ಹೇಳೋದು ಕಷ್ಟ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಈಗ ಇರೋದು ಇದು ನಮ್ಮ ಶಾಸಕರದ ಈಗ ಸಚಿವರು ಹೆಬ್ಬಾರ್ದೇ ಇದಿದೆ ಮುಂದೆ ಇದು ಯಲ್ಲಾಪುರ ಒಲವು ಜಾಸ್ತಿ ಇದೆಯಾ ಹೆಬ್ಬಾರ್ ಅವ್ರ ಪರವಾಗಿ ಮಾರ್ಕೆಟ್ನಲ್ಲಿ ಹೆಬ್ಬಾರ್ ಪರವಾಗಿನೇ ಇದೆ ಸೀದಾ ನಮಗೆ ಕಂಡು ಪ್ರಕಾರ ಹೊರಗಿನವ್ರದ್ದು ನನಗೆ ಗೊತ್ತಿಲ್ಲ ರೈತರಿಗೆ ಶ್ರಮ ಪಟ್ಟವರಿಗೆ ನೀರಿಲ್ಲದೇ ಬೀಳುಬಿದ್ದಿರುವಂಥ ಹೊಲಗಳಿಗೂ ಕೂಡ ಇವತ್ತು ಹಸಿರು ಅಚ್ಚ ಹಸಿರಾಗಿರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಿಜವಾಗ ಹೇಳ್ಬೇಕಂತಂದರೆ ಬನವಾಸಿಯ ಭಗೀರಥ ಅಂತಂದರೆ ಶಾಸಕ ಶಿವರಾಮ್ ಹೆಬ್ಬಾರವರು ಇತಿಹಾಸದಲ್ಲಿ ಫಸ್ಟ್ ಪ್ರಥಮ 400 ವರ್ಷಗಳ ಹಿಂದಿನ ರಥವನ್ನು ಅದನ್ನು ಶಿಥಿಲಗೊಂಡಿರುವಂಥ ಒಂದು ವ್ಯವಸ್ಥೆಗೆ ಮತ್ತು ಸುಸಜ್ಜಿತವಾದ ರಥವನ್ನು ಕೂಡ ಕೊಟ್ಟಿರುವಂಥ ಧೀಮಂತ ನಾಯಕರು 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ಬೋದು
ಆಯ್ಕೆ ಈ ಸಲ ಟಪ್ ಇದೆ, ಬಾಳ ಟಪ್ ಇದೆ. ಎರಡು ಗುಂಪುಗಳಾಗಿವೆ, ಹೆಬ್ಬಾರ್ ವರ್ಸಸ್ ವಿ ಎಸ್ ಪಾಟೀಲ್. ವಿ ಎಸ್ ಪಾಟೀಲ್ ಯಾರು ಗೆಲ್ಬೋದು? ಬಿಜೆಪಿಯಲ್ಲೇ ಎರಡು ಗುಂಪುಗಳಾಗಿವೆ. ಯಾರ್ಯಾರು ಗುಂಪು? ಎರಡು ಗುಂಪು, ಎರಡು ಗುಂಪು ಬಿಜೆಪಿ ಅವ್ರದ್ದು ಎರಡು ಗುಂಪುಗಳಾಗಿವೆ. ಇನ್ನೊಂದು ಗುಂಪು ಮೂಲ ಬಿಜೆಪಿ ಅವ್ರ ಗುಂಪು ಇದೆ, ಹೆಬ್ಬಾರ್ ಅವ್ರದ್ದು ಇದೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದರು, ಬಿಜೆಪಿಗೆ ಬಂದು ಕೂಡ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹಾಗಾಗಿ 2023 ಚುನಾವಣೆಯಲ್ಲಿ ಅವರೇ ಗೆಲ್ತಾರೆ, 100% ಅವರೇ ಗೆಲ್ಲೋದೆ. ಮತ್ತೆ ಬೇರೆಯವ್ರು ಬರೋದಿಲ್ಲ, ಬೇರೆ ಚಾನ್ಸ್ ಇಲ್ಲ ಇಲ್ಲಿ. ವಿ ಎಸ್ ಪಾಟೀಲ್ ಅವ್ರೇನು ಟಫ್ ಫೈಟ್ ಕೊಡೋದಿಲ್ವಾ? ನನ್ನ ಲೆಕ್ಕ ಆಗೋದಿಲ್ಲ, ಆಗೋದಿಲ್ಲ, ಏನೂ ಆಗೋದಿಲ್ಲ ಅವ್ರಿಗೇನೋ. ಹೆಬ್ಬಾರ್ ಸರ್ಗೆ ಅದು ಫರಕ್ಕೆ ಬೆಳೆದಿಲ್ಲ. 2008 ಅವ್ರ ವಿರುದ್ಧನೇ ಇವ್ರು ಸೋತಿದ್ರು. ಸೋತಿದ್ರು ಆವಾಗ ಮಾವಲ್ ಅಂದರೆ ಆವಾಗ ಕಾಂಗ್ರೆಸ್ ಮತ್ತು ಬಿಜೆಪಿದು ಇದು ಇತ್ತು, ಅಲ್ಲೇ ಇತ್ತು. ಅಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಬಾನ್ಗಡಿ ಒಳಗೆ ಕುಮಾರಸ್ವಾಮಿ ಮೋಸ ಮಾಡಿದ್ರಲ್ಲ, ಆ ಇದ್ರೊಳಗೆ ಬಿಜೆಪಿಯಲ್ಲೇ ಇತ್ತು. ವಿ ಎಸ್ ಪಾಟೀಲ್ ಬಂದೋದ್ರು, ಇಲ್ಲಾಂದರೆ ಹೆಬ್ಬಾರ್ ಸರ್ ಬರ್ದು. ಹೆಬ್ಬಾರ್ ಸರ್ ಭಾಳ ಓಟಿಂದ ಬೀಳಿಲ್ಲ, ಒಂದು 2,700 ಓಟಿಂದ ಬಿಟ್ಟಾರೆ ಅಷ್ಟೇ. ಅಂದರೆ ಅದರ ಅರ್ಥ ಏನಂದರೆ ಅವ್ರದ್ದು ಜನ ಅಷ್ಟು ಕಮಾಯಿಸಿದ್ದಾರೆ ಅಂತ ಅರ್ಥ. ಯಲ್ಲಾಪುರ ಕ್ಷೇತ್ರದಲ್ಲಿ ಕಳೆದ 15 ವರ್ಷದ ಹಿಂದೆ ಏನು ಸಮಸ್ಯೆ ಇತ್ತೋ ಆ ಸಮಸ್ಯೆ ಸುಮಾರು 90% ಸಮಸ್ಯೆ ಬಗೆಹರಿದಿದೆ. ಗ್ರಾಮೀಣ ಭಾಗದ ರೋಡಾಗಲಿ, ಜನರಿಗೆ ವಸತಿ ಯೋಜನೆ ಮನೆ ಆಗಲಿ, ಉದಾಹರಣೆ ನೀವು ನಿಂತು ಬಸ್ ಸ್ಟ್ಯಾಂಡ್ ಆಗಲಿ, ಆಮೇಲೆ ಅಗ್ನಿಶಾಮಕ ಠಾಣೆ ಆಗಲಿ, ಹೊಸ ಗ್ರಂಥಾಲಯ, ಮಿನಿ ವಿಧಾನಸೌಧ ತಿಳಿತು, ಮತ್ತು ಮನೆ ಇಲ್ಲದ ಜನರಿಗೆ ಹೆಬ್ಬಾರ್ ಸಾಹೇಬರು ಸುಮಾರು 500-600 ಮನೆಯನ್ನು ಸರ್ಕಾರದಿಂದ ಜಾಗ ಸ್ಯಾಂಕ್ಷನ್ ಮಾಡಿ ತಂದು ಒಂದು ಕಡಿಮೆ ರೇಟ್ನಲ್ಲಿ ಅವರಿಗೆ ಮನೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಕಳೆದ 50 ವರ್ಷದಿಂದ ರೋಡ್ ಟಾರ್ ರೋಡು ಹೇಳಿ ಇಲ್ಲದಂಥ ಏರಿಯಾದಲ್ಲೂ 50 ಟಾರ್ ಆಗಿದೆ. ಶಿವರಾಮ್ ಹೆಬ್ಬಾರ್ ಅವರು ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ, ಏನು ಸಮಸ್ಯೆ ಇದೆ? ಎಲ್ಲ ಅವರು ಮಾಡಿದ್ದಾರೆ ಬಿಡಿ, ಅಂಥದ್ದು ಏನೇನು ಮಾಡಲಿಲ್ಲ ಅಂತ ಇಲ್ಲ, ಮಾಡಿದ್ದಾರೆ, ಚೆಂದಾಗಿ ಮಾಡಿದ್ದಾರೆ ಅವರು. ಆದರೆ ಅವಾಗ ನೋಡಬೇಕು ಏನು ಮತ್ತೆ ಮುಂದೇನು ಏನೇನು ಮಾಡ್ತಾರೆ ಅಂತ ನೋಡಬೇಕು ನಾವು. ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೋದು, ಶಿವರಾಮ್ ಹೆಬ್ಬಾರ್ ಅವರ, ವಿ ಎಸ್ ಪಾಟೀಲ್ ಅವರ? ಯಾರಂತ ನಾವು ಹೇಳಿಕ್ಕೆ ಬರೋದಿಲ್ಲ ಸರ್, ಯಾಕೆ ಹೇಳಿದರೆ ವಾತಾವರಣ ಏನಂತಾರೆ ಈಗ ಗೊತ್ತಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ದಿವಸ ಅಂತಾರೆ ಗೊತ್ತಾಗ್ಬಿಡುತ್ತೆ. ನನ್ನ ಲೆಕ್ಕನ ಹೆಬ್ಬಾರ್ ಸರ್ ಗೆಲ್ಬೋದು, ಮತ್ತು ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ಜನರ ಅಭಿಪ್ರಾಯ ಏನೇನು ಆಗ್ತದೆ ಅಂತ. ಬರೋರು ಚಾನ್ಸ್ ಜಾಸ್ತಿ, ಚಾನ್ಸ್ ಉಂಟು. ಯಾಕಂದರೆ ಜನ ಮನುಷ್ಯ ಒಳ್ಳೆಯ ಮನುಷ್ಯ ಅವರು, ಯಾಕಂದರೆ ಯಾರು ಹೋಗಿದರೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ, ಒಂದು ಆಫೀಸ್ನಲ್ಲಿ ಒಳಗೆ ಕರೀತಾರೆ, ಎಲ್ಲ ಇದು ಮಾಡ್ತಾರೆ. ಅದೇ ಬಗ್ಗೆ ಶಿವರಾಮ್ ಹೆಬ್ಬಾರ್ ಬಗ್ಗೆ ನಮ್ಮದು ಏನು ಕೆಟ್ಟ ಅಭಿಪ್ರಾಯ ಅಲ್ಲ. 2023 ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ಪುನರಾಯ್ಕೆ ಆಗ್ಬೋದಾ ಇಲ್ವಾ? ಇಲ್ಲ, ಮಾಡ್ತೇವೆ ನಾವು, ಅವರನ್ನೇ ಮಾಡ್ತೇವೆ. ಹೌದೌದು, ಅದರಲ್ಲಿ ಮತ್ತೆ ಸಂಶಯ ಇಲ್ಲ. ಈ ಕಾಂಗ್ರೆಸ್ಸಿಂದ ವಿ ಎಸ್ ಪಾಟೀಲ್ ಸ್ಪರ್ಧೆ ಮಾಡೋ ಚಾನ್ಸಸ್ ಇದೆ? ನಾವು ಪಕ್ಷದ ಮಾತಾಡ್ತಾ ಇಲ್ಲ, ನಾವು ಹೆಬ್ಬಾರ್ ಮಾತಾಡ್ತಾ ಇದ್ದೇವೆ. ಹೆಬ್ಬಾರ್ ಯಾವ ಕಾಂಗ್ರೆಸ್ಸಲ್ಲಿ ಬಂದರೂ ಅವರಿಗೆ ಆರಿಸ್ತಿರ್ತೇವೆ, ಜೆ ಡಿ ಎಸ್ಸಲ್ಲಿ ಬಂದರೂ ಅವರಿಗೆ ಆರಿಸ್ತಿರ್ತೇವೆ, ಬಿ ಜೆ ಪಿಲಿ ಇದ್ದರೂ ಅವರಿಗೆ ಆರಿಸ್ತಿರ್ತೇವೆ. ಹೆಬ್ಬಾರ್ ಅವ್ರಿಗೆ ಗೆಲ್ಲಕ್ಕೆ ಚಾನ್ಸ್ ಇದೆಯಾ? ಹೆಬ್ಬಾರ್ ಅವ್ರು ಗೆಲ್ಲಕ್ಕೆ ಚಾನ್ಸ್ ಉಂಟು. ಕಾಂಗ್ರೆಸ್ ಕಾಂಗ್ರೆಸ್ ಡೌಟ್ ವಿ ಎಸ್ ಪಾಟೀಲ್ ಅವ್ರು ನಿಂತರೆ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ವ? ಕಾಂಗ್ರೆಸ್ ವಿ ಎಸ್ ಪಾಟೀಲಿಗೆ ಅಂದರೆ ಅಲ್ಲಿ ಮತ್ತೆ ಇಲ್ಲಿಂದ ಮುನ್ಗೋಡು ಹೋಗಬೇಕಾಗ್ತದೆ. ಏನಾದರೂ ಪ್ರಾಬ್ಲಮ್ ಅಂದರೆ ಇವರು ಊರವರೆಲ್ಲ ಆಗ್ತಾರೆ, ಹೋಗಿ ಏನಾದರೂ ಹೆಲ್ಪ್ ಮಾಡ್ಬೋದು, ಮಾಡ್ತಾರೆ. ಶಿವರಾಮ್ ಹೆಬ್ಬಾರ್ ಅವರು ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ? ಮಾಡಿದ್ದಾರೆ ಬಿಡಿ. ಏನೇನು ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ರೋಡ್ ವರ್ಕ್ ಎಲ್ಲ ಸಾಮಾನ್ಯ ಪೇಟೆ ಅಂಥದ್ದೆಲ್ಲ ಮಾಡಿದ್ದಾರೆ, ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮಾಡಿದ್ದಾರೆ. 2023 ಚುನಾವಣೆಯಲ್ಲಿ ಮತ್ತೆ ಅವರೇ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ? ಗೆಲ್ಬೋದು, ಹೇಗೆ ಗೊತ್ತಾಗುತ್ತೆ ಸರ್, ಗೊತ್ತಾಗಲ್ಲ. ಜನರ ಒಳಗೂ ಯಾರ ಕಡೆಗೆ ಇದೆ ಜಾಸ್ತಿ? ಎಲ್ಲ ಇದೆ ಅವ್ರ ಕಡೆ ಇದೆ. ಅಲ್ಲ, ಇದು ರಸ್ತೆ ಕಾಮಗಾರಿ ಆಗಲಿ, ಇದು ಗಟರ್ ಇದಾಗಲಿ, ಚಲೋ ಎಲ್ಲ ಕಡೆ, ಎಲ್ಲ ಯಲ್ಲಾಪುರ ಇಡೀ ಯಲ್ಲಾಪುರದಲ್ಲಿ ಕೆಲಸ ಚಲೋ ಆಗ್ತಾ ಇದೆ ಸರ್. ಹೌದೌದು, ಈಗ ಚುನಾವಣೆ ಬರ್ತಾ ಇದೆ, ಮತ್ತೆ ಹೆಬ್ಬಾರ್ ಅವರೇ ಗೆಲ್ತಾರ? 100% ಸರ್, ಹೆಬ್ಬಾರದೇ ಚಾನ್ಸ್ ಇದೆ ಸರ್. ಹೌದೌದು, ಗೆಲ್ಲೋ ಚಾನ್ಸ್ ಇದೆ ಅವ್ರದ್ದು. ಹೌದೌದು, ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದಾರೆ, ಬಿಜೆಪಿ ಸೇರಿದ್ರು ಅವ್ರಿಗೆ ಬೆಂಬಲ ಕೊಡ್ತೀರಾ? ಕೆಲಸ ಏನು ಸಂಬಂಧ ಇಲ್ಲ ಸರ್, ನಮ್ಮ ಈ ಕ್ಷೇತ್ರದಲ್ಲಿ ಇದು ಬರ್ತಾರಲ್ಲ, ಅವರು ಕೆಲಸ ಚೆನ್ನಾಗಿ ಕಾಂಗ್ರೆಸ್ಸಲ್ಲಿ ಇದ್ದಾಗೂ ಮಾಡಿದ್ದಾರೆ, ಇದರಲ್ಲಿ ಇದ್ದಾಗ ಮಾಡಿದ್ದಾರೆ. ಕೆಲಸ ನೋಡಬೇಕಲ್ಲ ಸರ್, ಯಾವ ಪಕ್ಷದಲ್ಲಿ ಹೋದರೂ ಅದಕ್ಕೆ ಸಂಬಂಧ ಇಲ್ಲ. ಬಿ ಜೆ ಪಿಗೆ ಹೋದ್ರೂ ಈಗ ಈ ಚುನಾವಣೆಯಲ್ಲಿ ಗೆಲ್ತಾರಾ? ಹೇಗೆ ಗೆದ್ದೇ ಗೆಲ್ತಾರೆ ಸರ್, 100-100 ಗೆಲ್ತಾರೆ ಸರ್, ಗೆಲ್ತಾರೆ. ಕಾಂಗ್ರೆಸ್ಸಿಂದ ಏನು ಫೈಟ್ ಇಲ್ವಾ? ಕಾಂಗ್ರೆಸ್ ಫೈಟ್ ಇರ್ಬೋದು ಸರ್, ಆದರೆ ಸರ್ನ ಮೀಟ್ ಮಾಡೋಕೆ ಆಗೋದಿಲ್ಲ, ಆಗೋದಿಲ್ಲ. ಹೆಬ್ಬಾರ್ ಸರ್ ಹೆಬ್ಬಾರ್ ಸರ್ ಮೀಟ್ ಮಾಡೋಕೆ ಆಗೋದಿಲ್ಲ. ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಪ್ರತಿಯೊಂದು ವೈಯಕ್ತಿಕ ಮನೆಯಿಂದ ಹಿಡಿದು ಎಲ್ಲ ಸರ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. 2023 ಚುನಾವಣೆಯಲ್ಲಿ ಅವರೇ ಆಯ್ಕೆ ಆಗ್ಬೋದಾ? ಹೇಗೆ? 100% ಅವರೇ ಆಯ್ಕೆ ಆಗ್ತಾರೆ, ಬೇರೆ ಯಾರೂ ಅವರನ್ನು ಮುರಿಯೋಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಡ್ಜ್ ಹಿಡಿದು ರೋಡ್ ಹಿಡಿದು ಪ್ರತಿಯೊಂದು ಆಗದೆ ನಮ್ಮ ಯಲ್ಲಾಪುರ ಸುಧಾರಿಸಿದೆ ಅಂದಮೇಲೆ, ನಮ್ಮ ಹೆಬ್ಬಾರ್ ಸರ್ ಬಂದ ಮೇಲೆ ಇಷ್ಟು ಇಂಪ್ರೂವ್ ಆದ ನಮ್ಮ ಯಲ್ಲಾಪುರ ತಾಲೂಕು.
ಮತ್ತು ಹಳಿಯಾಡಕ್ಕೆ ಸೇರಿತ್ತು ಆಗ ಆರ್ ವಿ ದೇಶಪಾಂಡೆ ಅವರು ಎಂಎಲ್ಎ ಆಗಿದ್ರು, ಅವರು ಏನು ಅಭಿವೃದ್ಧಿ ಮಾಡಿರಲಿಲ್ಲ ಈ ಭಾಗನ? ಆಗಲೂ ಅವರು ಆ ಟೈಮಿಗೆ ಮಾಡೋದಷ್ಟು ಮಾಡಿದ್ರು, ಅದ್ರ ನಂತರ ಚೂರು ಇದು ಎಮ್ ಎಲ್ ಎ ನಮ್ಮ ಇದಕ್ಕೆ ಕರೆಕ್ಟ್ ಸಿಕ್ಕಲ್ಲ ಆಗಿದ್ರು. ನಮಗೆ ಹೆಬ್ಬಾರ್ ಸರ್ ಸಿಕ್ಕಿದ ಮೇಲೆ ನಮ್ಮ ಯಲ್ಲಾಪುರ ತಾಲೂಕು ಏನು ಹೇಳೋದು ಗೊತ್ತಾಗದು. ಇಲ್ಲೇ ಈಗ ಹೆಬ್ಬಾರ್ ಸರ್ಕ್ಕಿಂತ ಮತ್ತೆ ಭಾಳ ಜನ ಮಂತ್ರಿಗಳು ಹೋಗಿದ್ದಾರೆ ಸರ್. ಆದರೆ ನಮಗೆ ಇವತ್ತು ಎನಿ ಟೈಮ್ ಬಂದರೂ ನಮಗೆ ಅವ್ರು ಸಿಗ್ತಾರೆ ಇಲ್ಲಿ ಆಫೀಸ್ದಲ್ಲಿ. ಬಂದರೆ ಬಡವ್ರ ಥರ ನೋಡ್ತಾರೆ ಅವರು, ಅದೇ ನಮಗೆ ಹೆಮ್ಮೆ. ಹಂಗಂತೇಳಿ ಅಭಿವೃದ್ಧಿನೂ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ತಾಯಿದ್ದಾರೆ. ಯಾರಿಗೂ ಅವ್ರು ಕೀಳಾಗಿ ಕೀಳು ಮಟ್ಟಕ್ಕೆ ನೋಡೋದಿಲ್ಲ. ಅವರು ಬಂದಾಗ ಒಂದು ರಿಕ್ವೆಸ್ಟ್ ಕೊಡ್ತಾರೆ, ಮಾತಾಡ್ತಾರೆ, ಏನು ಸಮಸ್ಯೆ ಅಂತ ಕೇಳ್ತಾರೆ. ಆದಷ್ಟು ಅವರು ಪ್ರಯತ್ನ ಪಟ್ಟು ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ ಅವರು. ಇನ್ನುವರೆಗೂ ಇನ್ನು ಮುಂದೆ ಒಳ್ಳೇದು ಮಾಡ್ತಾರೆ ಅಂತೇಳಿ ಭರವಸೆ ಐತಿ. ಮುಂದಿನ ಸಲ ಅವ್ರು ಗೆಲ್ಲೋದು ಗ್ಯಾರಂಟಿ ಸರ್. ನಾವೀಗ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಿರವತ್ತಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಸ್ಥಳೀಯರಾದಂಥ ಮುನವರ್ ಅವರೊಂದಿಗೆ ಈಗ ಮಾತನಾಡೋಣ. ಈಗ ಯಲ್ಲಾಪುರ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ಯಲ್ಲಾಪುರದಲ್ಲಿ ಅಂತ ಯಾವುದೂ ಹೇಳ್ಕೊಳ್ಳೋಂಥ ಸಮಸ್ಯೆ ಇಲ್ಲ ಸರ್. ಯಾಕಂದರೆ ನಮ್ಮ ಭಾಗದ ಶಾಸಕ ಮಿನಿಸ್ಟರ್ ಆದಂಥ ಶಿವರಾಮ್ ಹೆಬ್ಬಾರ್ ಅವರು ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಸರ್. ಎಲ್ಲ ವರ್ಗದವರನ್ನು ಒಟ್ಟಾಗಿ ತಗೋದ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ನೋಟ್ ಮಾಡ್ಕೊಡ್ತಾ ಇದ್ದಾರೆ ಅವರು. ಅವರಂಥ ಎಮ್ ಎಲ್ ಎ ಪಡೆದಿರೋದು ಯಲ್ಲಾಪುರ ಕ್ಷೇತ್ರಕ್ಕೆ ಭಾಗ್ಯ ಅದು. ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆ, ಹಾಸ್ಪಿಟ್ಲ್, ಸ್ಕೂಲ್, ಕಾಲೇಜ್ ಎಲ್ಲಾನು ಮಾಡಿದ್ದಾರೆ. ಯಾವಾಗಿಂದ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ? 2019 ನಂತರನ ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ಅಭಿವೃದ್ಧಿ ಮಾಡಿದ್ದಾರೆ? 2013 ಅವರು ಎಮ್ ಎಲ್ ಎ ಆದ್ಮೇಲೆ ಅಭಿವೃದ್ಧಿ ಪರವಾನೆ ಚಾಲೂ ಯಲ್ಲಾಪುರದಲ್ಲಿ. ಯಾವ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ? ಅಭಿವೃದ್ಧಿ ಕಾರಣಕ್ಕಾಗ ಅಥವಾ ಬೇರೆ ಯಾವ ಕಾರಣಕ್ಕೆ? ಇಲ್ಲ, ಎಲ್ಲದಕ್ಕೂ ಒಳ್ಳೆ ಬಡವರಾಗಲಿ ಇಲ್ಲಿ ಅಭಿವೃದ್ಧಿಗಾಗಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಲಿ, ಅವ್ರಿಗೆ ಆಶೀರ್ವಾದ ಇರೋದಲ್ಲ. ಮತ್ತು ಬೇರೆ ಏನು ಸಮಸ್ಯೆ ಮಾಡ್ತಾ ಇಲ್ಲ ಅವರು, 100% ಅವರೇ ಬರೋದು. ನಾವೀಗ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮುಂಡಗೋಡು ಪಟ್ಟಣದಲ್ಲಿದ್ದೇವೆ. ಮುಂಡಗೋಡು ತಾಲೂಕು ಕೂಡ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. ಹೀಗಾಗಿ ಈಗ ಮುಂಡಗೋಡು ತಾಲೂಕು ಆಸ್ಪತ್ರೆ ಬಳಿ ಇರತಕ್ಕಂಥ ಜನರೊಂದಿಗೆ ಈಗ ಮಾತನಾಡೋಣ. ಕಾಸಿಂ ಸಂಬರ್, ಈಗ ನಿಮ್ಮ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ಸಮಸ್ಯೆ ಏನಿಲ್ಲ ರೀ, ಸಮಸ್ಯೆ ಎಲ್ಲ ಆಗಿದೆ, ಕೆಲಸ ಆಗಿದೆ. ಬಟ್ ಏನಂದರೆ ನಮಗೆ, ನಾವು ಮೊದಲಿಂದ ಕಾಂಗ್ರೆಸ್ಸು, ಆದರೆ ನಮ್ಮ ಎಮ್ ಎಲ್ ಎ ಇದ್ದವರು ಮೊದಲಿಂದ ಕಾಂಗ್ರೆಸ್ಸು, ಈಗ ಬಿ ಜೆ ಪಿಗೆ ಹೋಗಿದ್ದಾರೆ. ಈಗ ನಾವು ಮಾಡೋದು ಕಾಂಗ್ರೆಸ್. ಗೋಡು ಯಲ್ಲಾಪುರದಲ್ಲಿ ನಮ್ಮ ಸಿಂಗನಹಳ್ಳಿ ಡ್ಯಾಮು ರಾಮಕೃಷ್ಣ ಹೆಗಡೆ ಅವರ ಕಾಲದಾಗ ಕಟ್ಟಿಸಿದ ಡ್ಯಾಮು, ಇನ್ನೂವರೆಗೆ ಚಾನಲ್ ರಿಪೇರಿ ಇಲ್ಲ. ಬೇರೆ ನಮ್ಮದು ಮೇನ್ ನಮ್ಮ ಸಿಂಗನಹಳ್ಳಿ ಸಮಸ್ಯೆ ಅದೊಂದು ದೊಡ್ಡದು. ಡ್ಯಾಮ್ ತುಂಬಿದಿದೆ, ಆದರೆ ರೈತರಿಗೆ ಇನ್ನೂವರೆಗೆ ನೀರು ಬರ್ತಾ ಇಲ್ಲ. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಾಗ ಕಟ್ಟಿದ ಡ್ಯಾಮು ಅಭಿವೃದ್ಧಿ ಕನಸು ನನಗನಕ ಏನು ಅವ್ರದ್ದು ಕಾಣ್ತಾ ಇಲ್ಲ. ಡ್ಯಾಮ್ ರಿಪೇರಿ ಆದ್ರೆ ಅಭಿವೃದ್ಧಿ ಅಲ್ರಿ. ನಾ ರೈತ ಒಬ್ಬವ, ನಮ್ಮ ಡ್ಯಾಮ ರಿಪೇರಿ ಇಲ್ಲ, ಮತ್ತು ನಮಗೇನು ಅಭಿವೃದ್ಧಿ ಐತ್ರಿ? ಕೆಲಸ ಏನಾಗಬೇಕಂತಂದರೆ ನಮ್ಮ ರೈತರಿಗೆ ಮಂಜೂರಿ ಆದಂಥ ಜಮೀನು ಕೆ ಜಿ ಪಿ ಆಗಬೇಕು. ಆ ಮೂಲಕ ಅವರಿಗೆ ಆರ್ ಟಿ ಸಿಗಳೆಲ್ಲ ಸಿಕ್ಕರೆ ಅದ್ರ ಮೇಲೆ ಒಂದು ಬೆಳೆ ಸಾಲ ತೊಗೊಂಡು ಏನೋ ಮಾಡಿಕೊಂಡು ಉದ್ದಾರ ಆಗ್ತಾರೆ ಅವರು. ಎರಡನೇದಾಗಿ ನೀರಾವರಿ ಸಮಸ್ಯೆ ಇದೆ, ಬಟ್ ಅದಕ್ಕೆ ಇವಾಗ ಕೊಳವೆ ಇದ್ರ ಮೂಲಕ ನೀರನ್ನು ಎತ್ತಿ ಏತ ನೀರಾವರಿ ಇದರೊಳಗೆ ಏನೋ ಮಾಡ್ತಾಯಿದ್ದಾರೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ಆ ಒಂದು ಕಾರ್ಯ ವೇಗವಾಗಿ ಆಗಬೇಕಾದಂಥ ಅತಿ ಅನಿವಾರ್ಯತೆ ಇದೆ. ಬಿಟ್ಟರೆ ಕೆಲವೊಂದು ಜಮೀನುಗಳು ಮಂಜೂರಿ ಆಗಬೇಕು, ಆ ಮಂಜೂರಿ ಪ್ರಕ್ರಿಯೆಗಳು ಸೆಂಟ್ರಲ್ ಗೌರ್ಮೆಂಟಿಂದ ಆಗಬೇಕಾಗಿರೋದ್ರಿಂದ ಅದು ಡಿಲೇ ಆಗ್ತಾಯಿದೆ. ಅದು ಎಲ್ಲ ಸರ್ಕಾರಗಳು ಸ್ವಲ್ಪ ಜಲ್ದಿ ಮಾಡಿ ಕೊಟ್ಟರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಹೇಳಲಿಕ್ಕಾಗಲ್ಲ ಸರ್ ಹೆಂಗಿದೆ ಅಂತ, ಹೇಳಲಿಕ್ಕಾಗಲ್ಲ ಸಿಚುವೇಶನ್ನು, ನೋಡಬೇಕು. ಆದರೂ ನಮ್ಮದೆಲ್ಲ ಬರ್ಸ್ ಟಾರ್ಗೆಟ್. ನಾವೀಗ ಮುಂಡಗೋಡುವಿನ ಶಿವಾಜಿ ಸರ್ಕಲ್ನಲ್ಲಿ ಇದ್ದೇವೆ. ಇಲ್ಲಿರುವಂಥ ಸ್ಥಳೀಯರಾದಂಥ ರಾಮು ಅವರೊಂದಿಗೆ ಮಾತನಾಡೋಣ. ಶಿವರಾಮ್ ಹೆಬ್ಬಾರ್ ಅವರು ಕ್ಷೇತ್ರ ಅಭಿವೃದ್ಧಿ ಮಾಡಿದಾರ ಇಲ್ವಾ, ಏನೇನು ಮಾಡಬೇಕಾಗಿತ್ತಿನ? ನೋಡ್ರಿ, ಶಿವರಾಮ್ ಹೆಬ್ಬಾರ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಬಗ್ಗೆ ಏನು ಹೇಳೋಕ್ಕಲ್ಲ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನೀರಾವರಿ ಕೆಲಸ ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಬಗ್ಗೆ ನಮ್ಗೆ ಗೌರವ ಇದೆ. ಈಗ ಯಲ್ಲಾಪುರ ಕ್ಷೇತ್ರದಲ್ಲಿ ಮುಂಡಗೋಡಿನಲ್ಲಿ ಏನೇನು ಸಮಸ್ಯೆಗಳಿವೆ? ಸಮಸ್ಯೆಗಳು ಏನಿಲ್ಲ, ಯುವ ಸ್ಪಟೀಲ್ ಆಸ್ತಿರ್ತೀವಿ. ಯಾಕೆ, ಯಾವ ಕಾರಣಕ್ಕಾಗಿ ಅವ್ರು ಆಯ್ಕೆ ಮಾಡ್ತೀರ? ಯಾಕಂದ್ರೆ ಅವ ಮುಂಡಗೋಡು ತಾಲೂಕಿನಾಗ ಅವ ಕೆಲಸ ಚಲೋ ಮಾಡಿದಕ್ಕೆ ಅವಂಗೆ ಆರಿಸ್ತಾರದು. ಶಿವರಾಮ್ ಹೆಬ್ಬಾರ್ ಅವರು, ಶಿವರಾಜ್ ಎಮ್ ಹೆಬ್ಬಾರ್ ಅವರು, ಅವರು ಕೆಲಸ ಮಾಡ್ಯಾರ ಇಲ್ಲ ಅನ್ನೋಂಗಿಲ್ಲ, ಆದರೆ ಅವರಿಗೆ ಇದೈತಿ ದುಡ್ಡು. ಅವರು ಯಾಕಂದ್ರೆ ಶಿವರಾಮ್ ಹೆಬ್ಬಾರವ್ರು ಇವತ್ತು ಒಂದು ಗೌರವನೂ ಕೊಡ್ತಾರೆ ಇಲ್ಲ ಅನ್ನೋಂಗಿಲ್ಲ, ಆದರೆ ಇವರಷ್ಟು ಅಭಿವೃದ್ಧಿ ಆಗಿಲ್ಲ ಅವ್ರಿಗೆ, ಆಗಷ್ಟು ಆಗಿಲ್ಲ ಅವ್ರಿಗೆ. ಈ ಸಲ ಬರೋದ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಎಮ್ ಎಲ್ ಎ ಇಲ್ಲೇ ಆಗತ್ತೆ ಮುಂಡಗೋಡು ಕ್ಷೇತ್ರದೊಳಗೆ, ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ಆಗದ. ಅಪ್ಪಿ ತಪ್ಪಿ ಏನಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದ. ಹೆಬ್ಬಾರ್ ಏನು ಮಾಡಿಸಿಲ್ಲ ನಮ್ಮ ಊರಾಗ ಕೆಲಸನ ಮಾಡಿಲ್ಲ, ಕೆಲಸನ ಮಾಡಿಸಿಲ್ಲ.
2013 ಹೆಬ್ಬಾರ್ ಎಂ ಎಲ್ ಎ ಆಗಿದ್ದಾರೆ ಇಲ್ಲಿ ಅವರೇನು ಅಭಿವೃದ್ಧಿ ಮಾಡಲಿಲ್ವಾ ಏನು ಮಾಡಿಲ್ಲ ಅವರು ನಮ್ಮೂರ ಕೆಲಸನ ಮಾಡಿಸಿಲ್ಲ ಅವರು ಮಾಡಿಸಿಲ್ಲ ಈಗ ಯಾರು ಆಯ್ಕೆ ಆಗ್ಬೋದು 2023 2023 ಇವರೇ ಹೇಳಿದ್ರಲ್ಲ ಇವರು ಎಸ್ ಪಾಟೀಲ್ ಹೌದು ನಾವು ಓಟ್ ಹಾಕೋದು ಅವ್ರಿಗೆ ನಮ್ಮ ಈ ಸಲ ಹೌದು ರೀ ಬಲ ಯಾರ ಕಡೆ ಜಾಸ್ತಿ ಐತಿ ಅಂತೇಳಿ ನಾವು ಹೆಂಗೆ ಕೊಡ್ತೈತ್ರಿ ಒಲವು ಯಾರ ಕಡೆ ಜಾಸ್ತಿ ಇದೆ ಅಲ್ಲಿ ನಮ್ಮ ಒಲವು ಮಾತ್ರ ಬಿಜೆಪಿ ಕಡೆನೇ ಐತ್ರಿ ಮತ್ತು ಬೇರೆದ್ರದ್ದು ಏನೈತೋ ಗೊತ್ತಿಲ್ಲ ಅದು ಶಿವರಾಮ ಹೆಬ್ಬಾರ್ ಇರಬಹುದು ವಿ ಎಸ್ ಪಾಟೀಲ್ ನಿಂತರು ಆತು ನಮ್ಮ ಹೊಲ ಮಾತ್ರ ಬಿಜೆಪಿ ಕಡೆನೇ ಐತೆ ಹೆಬ್ಬಾರ್ ಅವರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಕ್ಷೇತ್ರನ ಚಲೋ ಮಾಡ್ಯಾರ ನಾ ಹೇಳಕತ್ತೆನೆಲ್ಲ ಚಲೋ ಮಾಡ್ಯಾರ ಹೆಬ್ಬಾರ್ಗೆ ನಾನು ಮಾತಾಡ್ತೀನಿ ಚಲೋ ಮಾಡಕತ್ತಾರ ಚಲೋ ಮಾಡ್ರಿ ಎಲ್ಲ ಪೂರನು ಬೆಳಕಾಗಿ ಕೊಟ್ಟರ ನಾವು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮುಂಡಗೋಡ ತಾಲೂಕಿನ ಸಾಲ್ಗಾವ್ ಗ್ರಾಮದ ಬಳಿ ಇದ್ದೇವೆ ಇಲ್ಲಿನ ಸ್ಥಳೀಯರೊಂದಿಗೆ ಈಗ ಮಾತನಾಡೋಣ ಸರಿ ಹಂಗೆ ಹೇಳಕ್ ಆಗ್ತೈತಿ ನಾವು ಒಬ್ಬರದ್ದು ಅಡ್ರ ಏನರ ಹೇಳ್ಬೋದು ಎಲ್ಲ ಯಾರ ಕಡೆ ಇದೆ ಜಾಸ್ತಿ ಇಲ್ಲ ನಾವಷ್ಟು ರಾಜಕೀಯದ ಇದು ಇಲ್ಲ ನಾವು ನಮ್ಮ ಕೆಲಸ ನಮ್ಮ ಇದು ಮಾಡ್ಕೊಂಡಿರೋರು ಇಲ್ಲಿ ಯಾವ ಪಕ್ಷಗಳು ಜೋರಾಗಿದೆ ಬರಾಟೆ ಕಾಂಗ್ರೆಸ್ ಬಿಜೆಪಿನ ಎರಡೂ ರೀ ಶಿವರಾಮ್ ಹೆಬ್ಬಾರ್ ಅವರು ಮತ್ತೆ ವಿ ಎಸ್ ಪಾಟೀಲ್ ಇಬ್ಬರು ಇದ್ದಾರೆ ಯಾರು ಗೆಲ್ಬೋದು ಅದು ಎರಡು ಕರೆಕ್ಟ್ ಅದಾವ್ರಿ ವಿ ಎಸ್ ಪಾಟೀಲ್ ಅವರು ಈ ಬಾರಿ ಅವ್ರ ವಿರುದ್ಧ ನಿಲ್ತಾ ಇದ್ದಾರೆ ಹಿಂದೆ ವಿ ಎಸ್ ಪಾಟೀಲ್ ವಿರುದ್ಧನೇ ಇವ್ರು ಸೋತಿದ್ರು ಹೌದು ಅವತ್ತಿನ ಇದಕ್ಕೆ ಬಿ ಜೆ ಪಿದು ಒಂದು ಸ್ಟ್ರಾಂಗ್ ಇತ್ತು ಅವತ್ತಿನ ಆಕಾಶೀನ್ ಮಾದ ಅದ್ರದ್ದೊಂದು ಹುರುಪಿತ್ತು ಆ ವಿಷಯದಲ್ಲಿ ಅವರು ಗೆದ್ದು ಬಂದಿದ್ರು ಅಲ್ಲಿಂದ ಈ ಕಡೆ ಆಗಿಲ್ಲ ಯಾರಿಗೆ ಮುಂದಾದರೂ ಆಗೋದಿಲ್ಲ ನಮಗೆ ಭರವಸೆ ಇತ್ತು ನಿಜವಾಗಿ ಹೆಬ್ಬಾರ್ ಅವ್ರ ದರ್ಬಾರು ಯಾವನ್ನ ಆರಿಸಿ ತೊಗೊಂಡ್ರು ಯಾವ ಏನು ಮಾಡಲಿಲ್ಲ ಏನೇನು ಆಗಬೇಕು ನಾ ಹೇಳಿಲ್ಲ ಒಂದು ಮಾತು ಒಂದ ಮಾತು ನಂದು ಯಾರು ಗೆಲ್ಬೋದು ಈ ಚುನಾವಣೆಯಲ್ಲಿ ಆ ಚುನಾವಣೆ ಬ್ಯಾಂಕ್ ಎತ್ತು ಸುಟ್ಟು ಅವ್ರನ್ನ ಆರಿಸಿ ತೊಗೊಂಬಂದಿದ್ದು ಉಪಯೋಗಿಲ್ಲ ಹಾಂ ಏನೂ ಇಲ್ಲ ಸರ ಅವ್ರು ಹೆಬ್ಬಾರವರು ಚಲೋ ಇದ್ದಿದ್ದು ಮನೆ ಸಹಿತ ಕೆಡ್ಕೊಂಡಿವಿ ಮನೆ ಹಾಕ್ಕೊಂಡಾರ ಸರ ಹಾಕ್ಕೊಂಡಿದ್ದಾರೆ ಅದು ಇವ್ರು ಹೆಬ್ಬಾರ್ ಸಾಹೇಬ್ರಿಗೆ ಅದನ್ನು ಬಂದ ತಕ್ಷಣ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಪಿ ಎದವ್ರಿಗೆ ಹೇಳ್ಕಳಿಸ್ತಾರೆ ಅವ್ರು ಪಿ ಎದವ್ರು ಅವ್ರು ತೊಗೊಂಡೋಗಿ ಅದನ್ನು ಎಲ್ಲಿ ಆ ಮೂಲೆ ಹೋಗಿದ್ದಾರ ಏನು ಮುಗಿತ ಆಮೇಲೆ ಅಲ್ಲಿಂದ ಒಂದು 10 ಮನೆ ಹಾಕಿಸ್ಕಾಸಿ ಮೆಂಬರ್ಗಳು ಅವರು ಇವರು ಹಂಚ್ಕೊಂಡು ಆಮೇಲೆ ಮನೆಗೆ ಒಬ್ಬನಿಗೆ ಮನೆ ಹಾಕ್ತೀನಿ ನಿನಗೆ 25,000 ಕೊಟ್ಟರೆ ಮನೆ ಹಾಕ್ತೀನಿ ಇಲ್ಲ ಅಂದ್ರೆ ನಿನಗೆ ಹಾಕೋದಿಲ್ಲ ಅಂತ ಮಾತಾಡ್ತಾರೆ ಅವರು ಇದ್ರ ಇವ್ರಿ ಬೆಂಬಲಿಗರು ಇಷ್ಟು ಕೊಟ್ಟರೆ ಹಾಕ್ತಾನೆ ನಾ ಮನೆನ ಇಲ್ಲ ಮನೆ ಹಾಕೋದಿಲ್ಲ ನಾವು ಅಂತ ಅವ್ರು ಬೆಂಬಲಿಗರು ಅಂತಾರೆ ಮತ್ತು ಅಂದಾಗ ಇವ್ರನ್ನ ಹೆಬ್ಬಾರ್ ಅವ್ರನ್ನ ಆರಿಸ್ತಂದ್ರೆ ಏನು ಪ್ರಯೋಜನ ಆಯ್ತು ಈಗ ನಾವು ಮುಂಡಗೋಡು ತಾಲೂಕಿನ ಕಾವಲ್ಕೊಪ್ಪ ಗ್ರಾಮದಲ್ಲಿದ್ದೇವೆ ಇಲ್ಲಿನ ಸ್ಥಳೀಯರೊಂದಿಗೆ ಮಾತನಾಡೋಣ ಏನಾಗ್ಬೋದು ಅಂತಂದ್ರೆ ಈ ವಿ ಎಸ್ ಪಾಟೀಲ್ ಅಂತೇಳಿ ಕಾಂಗ್ರೆಸ್ಗೆ ಬರಕತ್ತಾರೆ ಅವ್ರು ಹಿಂದೊಂದ್ಸಲ ಆರಿಸಿದ್ರು ಈ ವರ್ಷ ಅವ್ರಿಗೆ ಚಾನ್ಸ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಬೆಂಬಲ ನಮ್ಮ ಸ್ಥಳೀಯ ಲೆಕ್ಕದಾಗ ನಾವು ಅಲ್ಲಿ ಅಷ್ಟು ದೂರ ಹೋಗಿ ನಾವು ವಿಚಾರ ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಚಿಗಳ್ಳಿ ಕಾಲ್ಕೊಪ್ಪ ಈ ಸುತ್ತಮುತ್ತಲ ಲೆಕ್ಕದಾಗ ಸ್ವಲ್ಪ ಜನ ಅವನಿಗೆ ಕೊಡ್ಬೇಕು ಅನ್ನೋ ಆಸೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿಲ್ವಾ ಅವರು ದೊಡ್ಡ ದೊಡ್ಡವ್ರು ವ್ಯಕ್ತಿ ಇಟ್ಕೊಂಡು ರಾಜಕೀಯ ಮಾಡುತ್ತಾರೆ ಶಿವರಾಮ್ ಹೆಬ್ಬಾರವರು ಅಭಿವೃದ್ಧಿ ಮಾಡಿರೋದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಇಲ್ವಾ ಸರ್ ತೃಪ್ತಿ ಇದೆ ಸರ್ ನಮಗೆ ಶಿವರಾಮ್ ಹೆಬ್ಬಾರವ್ರು ಮಾಡಿರೋ ಅಭಿವೃದ್ಧಿಗೆ ತೃಪ್ತಿ ಇದೆ ನಮಗೆ ಈಗ 2023 ಚುನಾವಣೆಯಲ್ಲಿ ಯಾರು ಆಯ್ಕೆ ಆಗ್ಬೋದು ಈ ಕ್ಷೇತ್ರದಿಂದ ಹೆಂಗೇಳೋಣ ಸರ್ ನಮ್ಗೆ ಗೊತ್ತಾಗಲ್ಲ ಅದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಿರ್ಸಿ ತಾಲೂಕಿನ ಬನವಾಸಿ ಹೋಬಳಿ ಕೂಡ ಸೇರಿದೆ ನಾವೀಗ ಮುಂಡಗೋಡ್ನಿಂದ ಬನವಾಸಿಗೆ ಹೋಗೋ ರಸ್ತೆಯಲ್ಲಿರುವ ಹಿರೇಳ್ಳಿ ಗ್ರಾಮದಲ್ಲಿದ್ದೇವೆ ಹಿರೇಳ್ಳಿ ಗ್ರಾಮದ ಜನರೊಂದಿಗೆ ಮಾತನಾಡೋಣ ಆಮೇಲೆ ಶಿವರಾಮ್ ಹೆಬ್ಬಾರ್ ಅವರು ಕಳೆದ 10 ವರ್ಷದ ಅವಧಿಯಿಂದ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಿದ್ದಾರಾ ಇಲ್ವಾ ಹೇಗೆ ಮಾಡಿದಾರ ಅವ್ರ ಅಭಿವೃದ್ಧಿ ಬಗ್ಗೆ ಕಾರ್ಯಗಳ ಬಗ್ಗೆ ತೃಪ್ತಿ ಇದೆಯಾ ತೃಪ್ತಿ ಮಾಡಿ ರೋಡ್ ಗೀಡೆಲ್ಲ ಮಾಡಿದಾರೆ ಒಳಗೆ ಹಳ್ಳಿ ಒಳಗೆ ರೋಡು ನೀರು ಗೀರು ಮಾಡಿದಾರೆ ಈಗ 2023 ಚುನಾವಣೆಯಲ್ಲಿ ಯಾರು ಗೆಲ್ಬೋದು ಈ ಕ್ಷೇತ್ರದಲ್ಲಿ ಅದು ಹೇಳಕ್ಕೆ ಬರೋ ಎರಡೂ ಈಕ್ವಲ್ ನಡ ಆಗ್ತೈತೆ ರೀ ಈಗ ಯಾರು ಗೆಲ್ಬೋದು ಈ ಕ್ಷೇತ್ರದಲ್ಲಿ ಈಗ 2023 ಚುನಾವಣೆಯಲ್ಲಿ ಅದೇ ಈಗ ಹೇಳಿರಿ ಎರಡೂ ಫೈಟ್ ಆಗ್ತೈತಿ ಈ ವರ್ಷ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಯಾರಿಗೆ ಚಾನ್ಸಸ್ ಜಾಸ್ತಿ ಇದೆ ಜಾಸ್ತಿ ಅಂಜಲಿಗೌಡ ಪಾಟೀಲ್ ಜಾಸ್ತಿ ಅಂಜಲಿ ಪಾಟೀಲ್ ವಿ ಎಸ್ ಪಾಟೀಲ್ ವಿ ಎಸ್ ಪಾಟೀಲ್ ಓಕೆ ಏನು ಅಭಿವೃದ್ಧಿ ಆಗಿದೆ ಎಬ್ಬಾರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಏ ಮಾಡಿದ್ದಾರೆ ಒಳ್ಳೆ ಕೆಲಸ ಆಗಿದ್ದಾರೆ ದೇವಸ್ಥಾನಕ್ಕೆ ಅಮೌಂಟ್ ಎಲ್ಲ ಕೊಟ್ಟಿದ್ದಾರಲ್ಲ ರೀ ದೇವಸ್ಥಾನ ಆಗಲಿ ಡಿಪೋ ಬಸ್ ಸ್ಟ್ಯಾಂಡ್ ಗಿಸ್ಟ್ಯಾಂಡು ಲೈಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅವಳು ಒಳ್ಳೆ ಅಭಿಪ್ರಾಯ ಅವ್ರ ಬಗ್ಗೆ ಏನಿಲ್ಲ ಈ ಸರಿ ಅವರು ಬರ್ಬೋದು ವಿ ಎಸ್ ಪಾಟೀಲ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂದರೆ ಕೆಲಸ ಮಾಡ್ತಾರೆ ಆದರೆ ಜನ ಬಳಕೆ ಇಲ್ಲ ಜನರ ಜೊತೆ ಜಾಸ್ತಿ ಬಂದು ಕೆಲಸ ಮಾಡ್ತಾರೆ ಬೇರೆಯಂಗಿಲ್ಲ ಇವರು ಹೆಬ್ಬಾರ ಅಂದ್ರೆ ಅಡ್ಜಸ್ಟ್ ಆಗ್ತಾರೆ ಇಲ್ಲಿ ನಡ್ಕೊಂತ ಚಿಗಳಿ ಹೋಗ್ತಾರೆ ಅವರು ಪ್ರಚಾರಕ್ಕೆ ಬಂದರೆ
ಯಾರು ಗೆಲ್ಬೋದು ಹಂಗಾರೆ ಈ ಸಲ ಹೆಬ್ಬಾರನ್ನ ಬರೇ ಬರ್ಬೋದು. ಹಳ್ಳಿಗಳಲ್ಲಿ ಮುಖ್ಯವಾಗಿ ಟೀ ಶಾಪ್ ಮತ್ತು ಸಲೂನ್ ಶಾಪ್ಗಳಲ್ಲೇ ರಾಜಕೀಯ ಚರ್ಚೆಗಳು ಹೆಚ್ಚಾಗಿ ನಡೀತವೆ. ನಾವು ಕೂಡ ಈಗ ಯಲ್ಲಾಪುರ ಕ್ಷೇತ್ರದ ಕಾತೂರು ಗ್ರಾಮದ ಒಂದು ಸಲೂನ್ ಶಾಪ್ಗೆ ಬಂದಿದ್ದೇವೆ. ಇಲ್ಲಿ ಸಲೂನ್ ಶಾಪ್ನಲ್ಲೂ ಕೂಡ ಕುಳಿತುಕೊಂಡು ಜನರು ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರೊಂದಿಗೆ ನಾವು ಮುಖ್ಯವಾಗಿ ಯಲ್ಲಾಪುರ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಚುನಾವಣಾ ಫಲಿತಾಂಶ ಏನಾಗಬಹುದು, ಜೊತೆಗೆ ಜನರ ಒಲವು ಯಾರತ್ತ ಇದೆ ಅನ್ನೋದನ್ನ ಈಗ ಕೇಳೋಣ. ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು, ಚರಂಡಿ, ಕೃಷಿ ನೀರಾವರಿ ಎಲ್ಲ ಸೌಲಭ್ಯಗಳು ಇವೆಯಾ? ನೀರಿನ ಬಗ್ಗೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಮಾಡಿದ್ದಾರೆ ಸರ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಸರ್ ಅವರು. ಏನೋ ಒಂದು ಪ್ರತಿಯೊಬ್ಬ ರೈತರಾಗಲಿ ಸಾಮಾನ್ಯ ಜನರಾಗಲಿ ಯಾರೋ ಒಂದು ಫೋನ್ ಮಾಡಿದ್ರೆ ಸಮೇತ ಫಿಕ್ ಮಾಡ್ತಾರೆ. ಒಂದು ಒಂದು ವೇಳೆ ಫಿಕ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನೈಟ್ ಸಾಯಂಕಾಲ ಬಂದ ತಕ್ಷಣ ಫೋನ್ ಮಾಡ್ತಾರೆ, ಯಾಕೆ ಏನು ಫೋನ್ ಮಾಡಿದಿರಿ, ಏನಾಗಿತ್ತು ಸಮಸ್ಯೆ. ಯಾವುದೋ ಸಾಮಾನ್ಯ ಕಾರ್ಯಕರ್ತ ಇರಲಿ ಬಟ್ ಪಕ್ಷಪಾತ ಏನು ನೋಡ್ದೇನೆ ಅವ್ರ ಸಮಸ್ಯೆನ ಬಗೆಹರಿಸ್ತಾರೆ. ದೇವಸ್ಥಾನಗಳಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇಪ್ಪತ್ಮೂರು ವಿಧಾನಸಭಾ ಚುನಾವಣೆ ಮತ್ತೆ ಹೆಬ್ಬಾರ್ ಅವರೇ ಗೆಲ್ತಾರ? ಗೆಲ್ತಾರ ರೀ, ಆದ ಮಾತು ನೂರಕ್ಕೆ ನೂರು ಗ್ಯಾರಂಟಿ. ವಿ ಎಸ್ ಪಾಟೀಲ್ರ ಬಗ್ಗೆ ಏನು ಹೇಳ್ತೀರಾ? ವಿ ಎಸ್ ಆರ್ ಪಾಟೀಲ್ರ ಬಗ್ಗೆ ನಮಗಂತೂ ಅವ್ರ ಬಗ್ಗೆ ವಯೋಟನೂ ಇಲ್ಲ, ಅವ್ರ ಬಗ್ಗೆ ನಮಗೆ ಅಷ್ಟೊಂದು ಇದೂ ಇಲ್ಲ. ಅವರು ಬರ್ತಾರನ್ನೋ ಆಸೆಯೂ ಇಲ್ಲ, ಅವರು ಬರೋದೂ ಇಲ್ಲ. ಬರೋದೂ ಇಲ್ಲ. ಎಲೆಕ್ಷನ್ ಬರ್ತಾ ಇದೆ, ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಹೆಬ್ಬಾರ್ ಸರ್ ಅವ್ರಿಗೆ. ಹೆಬ್ಬಾರ್ ಸರ್ ಅವ್ರಿಗೆ ಹೌದು. ಅವ್ರೇನು ಚೆನ್ನಾಗಿ ಹೆಲ್ಪ್ ಮಾಡ್ತಾರ ಜನರಿಗೆ? ಅವ್ರು ಹೆಲ್ಪ್ ಮಾಡ್ತಾರೆ. ಇವ್ರ ನಡುವಿದ್ದಾರೆ ಕೊಡ್ಬೇಕಲ್ಲ, ಇವ್ರ ನಡುವಿದ್ದಾರೆ ಕೊಡ್ಬೇಕಲ್ಲ ನಮ್ಗೆ, ಇವರೇ ಕೊಡಂಗಿಲ್ಲ. ದೇವ್ರು ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ ನಂಗೆ. ಅದೇ ರೀ, ಮತ್ತೆ ಅವ್ರು ಹೆಬ್ಬಾರ್ ಸರ್ ಬರ್ತಾರೆ ಬಿಡ್ರಿ, ನಿಮ್ಗೆ ಏನು ಅನುಕೂಲ ಆಗ್ಬೇಕು ಪರಿಹಾರ ಕೇಳ್ರಿ ನಮ್ಗೆ ಅಂತ ಹೇಳ್ತಾರ ಅವರು. ಅವ್ರಲಿಂದ ನಮಗೆ ಬಂದು ತಲುಪಬೇಕಲ್ರಿ ಇಲ್ಲಿಗೆ. ಅವ್ರೇನಿಲ್ಲ, ದುಡ್ಡು ತರೋದು, ಮುಂದಾಗೋದು, ತೊಗೊಂಬಂದು ಓಟ್ ಹಾಕಿಸ್ಕೊಳೋದು, ಎರಡು ದಿನ ತಕ್ಕ ತಕ್ಕ ಕುಣಿಯೋದು, ಹೋಗೋದು ಇಷ್ಟ ಮಾಡ್ತಾರೆ. ನಮ್ಮ ಊರಾಗ ನೋಡ್ರಿ ಪಂಚಾಯತ್ಗೆ, ಇದು ಪಂಚಾಯತ್ಗೆ ರೋಡ್, ಇದು ಬಸ್ ಸ್ಟ್ಯಾಂಡ್ ರೋಡ್ ರೀ. ಇದು ಒಂದು ಗಟಾರ ಸರಿ ಇಲ್ಲ, ಆಮೇಲೆ ನಮಗೆ ನೀರಿಲ್ಲ, ನೀರಿಂದಕಿ ಭಾಳ ತೊಂದ್ರೆ. ಅಲ್ಲಿ ಎರಡು ಬೋರ್ ತೆಗ್ದಾರ ರೀ, ಹೊಸ ನಳ ಕೊಟ್ಟಾರ, ಅದಕ್ಕೆ ನೀರು ಬರ್ತೈತೆ ಅಂತೇಳಿ, ಅದಕ್ಕೂ ಸರಿಯಾಗಿ ಬರೋದು ನಮ್ಗೆ ಗ್ಯಾರಂಟಿ ಇಲ್ಲ ರೀ. ಇಲ್ಲಿ ಹೆಂಗೆ ಹೇಳ್ರಿ, ಸ್ವಲ್ಪ ಮಂದಿ ಮಾರಿ ನೋಡಿ ಮಳೆ ಹಾಕ್ತಾರಲ್ಲ, ಆ ಥರ ಐತಿರಿ ಇಲ್ಲಿ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಚುನಾವಣೆಗೆ ಹಳೆಯ ಎದುರಾಳಿಗಳು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ. ಯಲ್ಲಾಪುರ ತಾಲೂಕಿನಲ್ಲಿ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಪರ ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಡಗೋಡು ತಾಲೂಕಿನಲ್ಲಿ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ವಿ ಎಸ್ ಪಾಟೀಲ್ ಪರ ಕೂಡ ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಿಮವಾಗಿ ಈ ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನು ಸಿರ್ಸಿ ತಾಲೂಕಿನ ಬನವಾಸಿ ಹೋಬಳಿಯ ಜನ ನಿರ್ಧಾರವನ್ನು ಮಾಡಲಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ.